ಹಾಯ್ ಹಲೋ ನಮಸ್ಕಾರಗಳು. ನಮ್ಮ ಪ್ರಿಯ ನಮ್ಮ ಹೇ ಸೀತಾರಾಮ ವೀಕ್ಷಕರ, ತಮ್ಮಲ್ಲಿ ಇವತ್ತಿನ ಸುದ್ದಿಗಳ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಬಂದಿದ್ದೀನಿ. ಈ ಸುದ್ದಿಗಳನ್ನು ನೋಡ್ತಾ ಹೋಗಿ, ಯಾಕಪ್ಪ ಅಂತಂದ್ರೆ ಇವು ಇವತ್ತಿನ ಪ್ರಮುಖ ಸುದ್ದಿಗಳು ನೋಡಿ. ನೋ ಸರ್, ಏನಿಲ್ಲ ಸರ್, ನಾವು ಪದೇ ಪದೇ ನಾವು ಹೇಳಿ ಮತ್ತು ನಿಮ್ಮ ಸರ್ಕಾರದವ್ರ ನಾವು ಹೆಸರು ಕೆಡೋದಿಲ್ಲ ಸರ್. ಈಗ ನಾ ನಿಮ್ಮ ಮುಂದೆ ಹೇಳಿದೆ ಅಂದ್ರೆ ಮತ್ತು ಅಂಗಡಿಯವ ಮತ್ತು ನಮ್ಗೆ ಮುಂದಿನ ತಿಂಗಳು ಅಚ್ಚಿ ತಿಂಗಳು ನಮಗೆ ಅಕ್ಕಿ ಕೊಡೋಂಗೆ ಮಾಡ್ತಾಳ್ರಿ ಅವ್ರು. ಮತ್ತು ನಮ್ಗೆ ಈಗ ನಮ್ಮ ನಂದಂತ ಗಂಗಾವತಿ ಇದ್ರಿ ಕಾರ್ಡ್ ಕ್ಯಾನ್ಸಲ್ ಮಾಡಿ ಇಲ್ಲಿಂದ ಮಾಡಾಕತ್ತೀವಿ ಸರ್. 4 ತಿಂಗಳು ಆತ್ರಿ, ಇವತ್ತು ಕೊಟ್ಟೇವು ಮುಂದಿನ ತಿಂಗಳು ಬಾ ಅಂತ ರಿಜೆಕ್ಟ್ ಅಪ್ಡೇವ್ ಮಾಡಿದ ಅಂದ್ರೆ 1 ತಿಂಗಳು ಕೊಡೋದಿಲ್ಲ ರೀ. ಈಗ 2ನೇ ತಿಂಗಳು ಚಾಲ್ತಿ ಸರ್ ಇದು. ಇನ್ನೂ ಅಲ್ಲಿ ನಮ್ಗೆ ಅಕ್ಕಿ ಕೊಟ್ಟಿದ್ರಿ ಸರ್. 4 ಮಕ್ಕಳು ತೊಗೊಂಡು ನಾವು ಹೆಂಗೆ ಸರ್ ಏನಂತ ತಿನ್ಬೇಕು ಸರ್? ನಾವು ಮೊದಲು ಗಂಗಾವತಿ ಕಾರ್ಡ್ ಇತ್ತಂತ ಇಲ್ಲಿ ಏನು ಮಾಡ್ತೀವಿ, ನಾವು 6 ಮಂದಿ ಅದೇವಿ, 6 ಮಂದಿದು ಹೋಗಂದ್ರೆ 2 ಮಂದಿ ಅಕ್ಕಿ ಕೊಡೋದಿಲ್ಲ ನಮಗೆ, 4 ಮಂದಿದು ಅಷ್ಟೇ ಕೊಡಾಕ್ತಾಳೆ ರೀ ನಮಗೆ. ಅದೇ ಕೊಡ್ತಾಳ್ರಿ ಸರ್, ಅವ್ರು ರೊಕ್ಕ ಕೇಳಿ ರೊಕ್ಕ ಕೊಡೋದು. ಯಾಕಂದ್ರೆ ನಿಮ್ದು ಬ್ಯಾರೆ ಜಿಲ್ಲೆದು ಊರ ಬಿಟ್ಟು ಇಲ್ಲಿ ಬರ್ತೀವಲ್ಲ, ನಿಮ್ಗೆ ಹೆಂಗೆ ಕೊಡ್ಬೇಕು? ನಮ್ಗೆ ಸರ್ಕಾರ ನಮಗೆ ಕೇಳ್ತಾರೆ ಅಕ್ಕಿ ಇಷ್ಟ ಎಲ್ಲ ಕಮ್ಮಿ ಬಂದೈತೆ ನಮಗೆ ಅಂತ ನಮಗೆ ಕೇಳ್ತಾ ನಾವು ಏನಂತ ಅವ್ರು ಉತ್ತರ ಕೊಡ್ಬೇಕಂತ. ಅಷ್ಟೇ ನಮಗೆ ಸಿಕ್ಕಿರ್ತೀವಿ, 4 ಮಂದಿ ಅಕ್ಕಿ ನಮಗೆ ಸಿಕ್ತೈತೆ ಅಂತ ನಾವು ಸುಮ್ಮನೆ ಬಾಯಿ ಮುಂಚ್ಕೊಂಡು ತೊಗೊಂಡ್ಬರ್ತೀವಿ. ಆದರೆ 2 ಮಂದಿ ಬರೋದಿಲ್ಲ ಅಂತಂದ್ರೆ ಈಗ ಗಂಗಾವತಿನ ಟ್ರಾನ್ಸ್ಫರ್ ಮಾಡಿ ಇಲ್ಲಿ ತೊಗೊಂಡೇವಿ ಸರ್. ಈಗ ನಾವು ಈಗ 4 ತಿಂಗಳಾಗ 3 ತಿಂಗಳಾಗ ಬಂತು ರೀ, 1 ತಿಂಗಳಂತ ಕ್ಯಾನ್ಸಲ್ ಆಗೈತೆ, ನಾನು ರಿಜೆಕ್ಟ್ ಮಾಡಿದಂತ 1 ತಿಂಗಳು ಹೋತು ರೀ. 2 ತಿಂಗಳು ಅಕ್ಕಿ ಬರಬೇಕಲ್ಲ, ಇನ್ನೂ ಅದು ನಮಗೆ ಕೊಟ್ಟಿಲ್ಲ ಸರ್. ಇಲ್ಲಿ ಆಫೀಸಿಗೆ ಬಂದು ಕೇಳಾಕ್ತೇನ್ರಿ, ಓಕೆ ಆಗಿಸ್ ಮೇಡಮ್ ನಿಮ್ಮದು, ಹೋಗಿ ಅಲ್ಲಿ ರೇಷನ್ ಅಂಗಡಿ ಹೋಗಿ ತೊಗೊಳಿ ನೀವು ಅಂತ. 3 ದಿನ 4 ತಾಸು 5 ತಾಸು ಕುಂತ್ ಪಾಯಿ ಬಂದ್ಬಿಟ್ಟು ಕುಂತ್ ನೋಡಿದ ಇಲ್ಲ, ನಿಮ್ಗೆ ಇನ್ನೂ ಓಪನ್ ಆಗಿಲ್ಲ, ಹೋಗಿ ಆಫೀಸಿಗೆ ಹೋಗಿ ಕೇಳಿ ನೀವು ಅಂತ ತಾನಾಗ್ತಾರೆ 2 ಮೂರು ದಿನ ಆತ್ರಿ. ಹ್ಞೂ ರೀ ಸರ್. ಮತ್ತು ನಮ್ಮ ಬಾಜು ಮನೆಗೆ ನಮ್ಮ ಚಿಕ್ಕಮ್ಮ ಸೊಸಿ ಆಗ್ಬೇಕು ರೀ. ಹೌದು, ಹೆಸರು ಕುಂತೈತಿ ಮಕ್ಕದು, ಮಕ್ಕದ ಹೆಸರು ಐತಿ, ಫೋಟೋ ಇಲ್ಲ. ಫೋಟೋ ಇಲ್ಲ ಅಂದ್ರೆ ನಾ ನಿಮ್ಗೆ ಅಕ್ಕಿ ನಾವು ನಿಮಗೆ ಕೊಡೋದಿಲ್ಲ ಅಂತ ಅನ್ನಾಗ್ತಾರೆ. ಇದು ಎದಕ್ಕೆ ರೀ ಸರ್, ಹಿಂಗೆ ಎದಕ್ಕೆ ರೀ ಸರ್? ಅದ ನಾನು ಹೇಳ್ತೇನೆ ಸರ್, ಎಷ್ಟು ಕುಂತ ಅಂತ ಮುಗಿತ್ ಸರ್. ಅದು ಫೋಟೋ ಇಲ್ಲ ಸರ್, ಹೆಸರು ಮಾತ್ರ ಹುಡುಗರ ಹೆಸರು ಮತ್ತು ಎಲ್ಲ ಡಾಕ್ಯುಮೆಂಟ್ ಎಲ್ಲ ಅದಾವ ಐತ್ರಿ, ರೇಷನ್ ಕಾರ್ಡ್ ನೋಡ್ ಎಲ್ಲ ಐತ್ರಿ. ಕೊಡ್ಬೇಕಲ್ಲಿ ಸರ್, ಎದಕ್ಕೆ ಕೊಡೋದಿಲ್ಲ ಇವು ಅಂಗಡಿಯಾಗ ನೋಡ. ಹ್ಞೂ ರೀ, ಫೋಟೋ ಇಲ್ಲ ಅಂತಂತ ಅವು ಅಕ್ಕಿ ಕೊಡಾಕತ್ತಿಲ್ಲ ಅಂದ ಅವರು 3 ಅತ್ತಿ ಸೊಸಿದ್ದು ಮತ್ತು ನಮ್ಮ ಅಣ್ಣನ ಹೆಂಡತಿದು ಕೊಡಾಕ್ತಾಳ್ರಿ. ಹೌದು, 2 ಮಕ್ಕಳು ಅದಾವ್ರಿ, ಈಗ 5 ವರ್ಷ ಆಗ ಬಂತು ರೀ, ಯಾವುದು 2 ಮನೆ ಅಕ್ಕಿ ಕೊಡಾಕತ್ತಿಲ್ಲ ರೀ. ಬಾಜು ಮನೆಯಾಗ ಇನ್ನೊಂದು ಓಣಿ ಐತ್ರಿ ತಯಾಗ. ಹೌದು ಮಕ್ಕಳು ರೀ, ಮದುವೆ ಆಗಿ ಅವ್ರ ಮಕ್ಕಳು ಬಂದನು ಇನ್ನಾದ್ರೂ ಅವ್ರು ಅಕ್ಕಿ ಕೊಡಾಕತ್ತೇ ತಯಾರೇ ಇರಲಿ ಸರ್. ನೋಡ್ರಿ, ನೀವು ಸಿದ್ದರಾಮಯ್ಯನ ಪರಿಸ್ಥಿತಿನ ಅರ್ಥ ಮಾಡಿಕೊಳ್ಳಿ. ನಮಗೂ ಕೂಡ ಅಯ್ಯೋ ಅನ್ನಿಸ್ತದೆ, ರಾಜ್ಯದ ಮುಖ್ಯಮಂತ್ರಿಗಳನ್ನ ನೋಡಿದ್ರೆ ಅವ್ರ ಕೈಯನ್ನು ಅವ್ರ ಕೈ ಕಟ್ಟಾಕೊಂಡಿದ್ದಾರೆ. ಒಂದು ಕಡೆ ಹಣಕಾಸಿನ ಕೊರತೆ, ಸರ್ಕಾರಿ ನೌಕರಿ ಸಂಬಳ ಕೊಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಗ್ಯಾರಂಟಿಯ ಭರವಸೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಶಾಸಕರು ಇವತ್ತು ಮೈಮೇಲೆ ಬೀಳ್ತಾ ಇದ್ದಾರೆ. ಸಿದ್ದರಾಮಯ್ಯರೇ, ನಿಮಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿದರೆ ಆಗಲೇ ಹೇಳಿದ್ನಲ್ಲ, ಶಾಸಕರು ಹೇಳ್ತಾ ಇದ್ದಾರೆ. ದುರ್ದೈವ ನಮ್ಮದು ಇವತ್ತು ಶಾಸಕರಾಗಿರ್ತಕ್ಕಂಥದ್ದು ಆಡಳಿತ ಪಕ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಬಹಳ ದಿನಗಳಿಂದಲೇ ಶುರುವಾಗಿದೆ. ಸ್ವತಃ ಮುಖ್ಯಮಂತ್ರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೋದು. ಇವತ್ತು ಆಡಳಿತ ಪಕ್ಷದ ಶಾಸಕರೇ ಇವತ್ತು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, 50 ಕೋಟಿ ಕೊಡಿ, 100 ಕೋಟಿ ಕೊಡಿ ಅಂತೇಳಿ. ಹಾಗಾಗಿ ಮುಖ್ಯಮಂತ್ರಿಗಳು ಭಾಳ ಚಾಲಾಕರು ಅವರು. ಆಗ ಮುಖ್ಯಮಂತ್ರಿಗಳು ಏನು ಹೇಳಿದ್ರು, 50 ಕೋಟಿ ಆಫರ್ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರಿಗೆ. ಭಾರತೀಯ ಜನತಾ ಪಾರ್ಟಿ ಅಲ್ಲ ಸ್ವಾಮಿ ಸಿದ್ದರಾಮಯ್ಯನವರೇ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಆಫರ್ ಮಾಡ್ತಾ ಇರ್ತಕ್ಕಂಥದ್ದು, 66 ಶಾಸಕರನ್ನು ಇಟ್ಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಶಾಸಕರಿಗೆ ಆಮಿಷ ಒಡ್ಡೋಂಥ ಮೂರ್ಖತನ ಮಾಡೋದಕ್ಕೆ ಸಾಧ್ಯ ಇಲ್ಲ. 66 ಜನ ಶಾಸಕರು ಇಟ್ಕೊಂಡು ಸರ್ಕಾರ ಮಾಡೋದಕ್ಕೆ ಆಗೋದಿಲ್ಲ. ಅದರ ಬದಲಾಗಿ ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಾ ಇದೆ. ಮುಖ್ಯಮಂತ್ರಿ ಕುರ್ಚಿ ಹೊತ್ತು ಹರಾಜಿಗಿಟ್ಟಿದ್ದೀರಿ ನೀವು. ಮುಖ್ಯಮಂತ್ರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನವನ್ನು ಕಳೆದುಕೊಳ್ತೇನೆ ಅನ್ನುವ ಆತಂಕದಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ಇವತ್ತು ಏನು ಹರಾಜು ನಡೀತಾ ಇದೆ. ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಸಚಿವರು ಹಿರಿಯ ಮುಖಂಡರು ಇವತ್ತು ಹರಾಜು ಮಾಡ್ತಾರೆ. ¡Gracias!
ಒಂದೇ ಪ್ರಕರಣದಲ್ಲಿ ಒಟ್ಟು 8 ಜನ ನಾಪತ್ತೆ ಆಗಿರುವಂಥದ್ದು ಕಂಡು ಬರುತ್ತೆ. ಅದರಲ್ಲಿ ಅಣ್ಣ ತಮ್ಮಂದ್ರ ಹೆಂಡತಿಯರು ಇದ್ರು, ಮತ್ತೆ ಪ್ರತಿ ಹೆಣ್ಮಕ್ಕಳಿಗೆ 3 ಜನ ಮಕ್ಕಳು, ಒಟ್ಟು 6 ಜನ ಮಕ್ಕಳು ಮತ್ತು 2 ಹೆಂಗಸರು ನಾಪತ್ತೆ ಆಗಿದ್ದಾರೆ ಅಂತೊಂದು ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟ್ ಆದ ತಕ್ಷಣ ಅವ್ರನ್ನ ಹುಡುಕುವಂಥ ಪ್ರಯತ್ನ ನಮ್ಮ ವಿದ್ಯಾಗಿರಿ ಮತ್ತು ಧಾರವಾಡ ACP ಅವರ ನೇತೃತ್ವದಲ್ಲಿ ಅವರ ಸಂಪೂರ್ಣ ತಂಡ ಕಾರ್ಯೋನ್ಮುಖ ಆಗುತ್ತೆ. 6 ಜನ ಮಕ್ಕಳಿದ್ದರಿಂದ ಭಾಳ ಆತಂಕ ಉಂಟಾಗಿರುತ್ತೆ ಅಲ್ಲಿ ಮತ್ತು ಸುತ್ತಮುತ್ತಲ ಏರಿಯಾದಲ್ಲಿ ಧಾರವಾಡದ ಭಾಗದಲ್ಲಿ ಮಕ್ಕಳು ನಾಪತ್ತೆ ಆಗಿದ್ದಾರೆ ಅನ್ನೋದಕ್ಕೆ ಸ್ವಲ್ಪ ದೊಡ್ಡ ಸುದ್ದಿಯಾಗಿ ಆತಂಕ ನಿರ್ಮಾಣ ಆಗಿರುತ್ತೆ. ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಮತ್ತು ಇವನ್ ನಮ್ಮ ತಂಡ ಹೈದರಾಬಾದ್ ಮತ್ತು ಗೋವಾ ಮಹಾರಾಷ್ಟ್ರ ಭಾಗಕ್ಕೂ ಕೂಡ ಕೆಲವು ಸಿಬ್ಬಂದಿಗಳನ್ನು ಕಳಿಸಿ ಹುಡುಕುವಂಥ ಕೆಲಸ ಮಾಡ್ತಾರೆ. ಈ ಮಧ್ಯೆ ನಮ್ಮ ತಂಡ ಏನು ಬೆಂಗಳೂರಲ್ಲಿ ಇತ್ತು, ಆ ತಂಡ ಈ 8 ಜನರನ್ನ ವಶಪಡಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ. ಮತ್ತು ಆ 8 ಜನರ ಜೊತೆ ಯಾರಿದ್ದರೂ ಗಂಡು ಮಕ್ಕಳಿದ್ರು ಅವ್ರನ್ನೂ ಕೂಡ ಅರೆಸ್ಟ್ ವಶಕ್ಕೆ ತೊಗೊಂಡು ಠಾಣೆಗೆ ತೊಗೊಂಡ್ಬರ್ತಾರೆ. ಠಾಣೆಗೆ ತಂದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಇಬ್ಬರು ಹೆಣ್ಮಕ್ಳೇನಿದ್ದಾರೆ ಇವರಿಗೆ ಭಾಳಷ್ಟು ವರ್ಷಗಳಿಂದ ಈ ಇಬ್ಬರು ಪ್ರಕರಣದ ಇತರೆ ಆರೋಪಿಗಳೇನಿದ್ದಾರೆ ಅವರ ಹೆಸರುಗಳು ಮುತ್ತುರಾಜ್, ಇವನು ಮೂಲತಃ ಶಿಕಾರಿಪುರದವನು, ಮತ್ತು ಇನ್ನೊಬ್ಬ ಸುನಿಲ್ ಅಂತ, ಇವನು ಧಾರವಾಡ ಮೂಲದವನು. ಇವರಿಬ್ಬರು ಜೊತೆ ಪ್ರಿಯಾಂಕಾ ಮತ್ತು ರೇಷ್ಮಾ ಲಿಯಾಸ್ ರಶ್ಮಿ ಅವರಿಗೆ ಸಂಪರ್ಕ ಇರುವಂಥದ್ದು, ಭಾಳಷ್ಟು ವರ್ಷಗಳಿಂದ ಪರಿಚಯ ಇರುವಂಥದ್ದು. ಭಾಳಷ್ಟು ಬಾರಿ ಥ್ರೆಟನ್ ಮಾಡಿರ್ತಾರೆ, ಈ ಡೈವರ್ಸ್ ಕೊಟ್ಬಿಡಿ, ಯಾರಿಗೊಬ್ಬನಿಗೆ ಗಂಡ ಬದುಕಿದ್ರೆ ನಾವು ಡೈವರ್ಸ್ ಕೊಡಿಸುವಂತ ಎಲ್ಲ ಡಿಮ್ಯಾಂಡ್ ಮಾಡಿರ್ತಾರೆ. ಇನ್ನೊಬ್ಬಳು ಏನಿದ್ದಾರೆ ಅವರಿಗೆ ಮಕ್ಕಳು ನೀವು ಇಟ್ಕೊಳ್ಳಿ, ನಮಗೆ ಇವ್ರನ್ನ ಕಳಿಸ್ಕೊಡಿ, ಏನು ಕಿರಿಕಿರಿ ಮಾಡಿದಾಗ ಅಂತಲೂ ಡಿಮ್ಯಾಂಡ್ ಮಾಡಿರ್ತಾರೆ. ಅದು ಯಾವುದೂ ಆಗಿರಲ್ಲ, ಅದೆಲ್ಲದರ ಹಿನ್ನೆಲೆಯಲ್ಲಿ ಇವರು ಮಕ್ಕಳನ್ನು ಕರ್ಕೊಂಡು ತಮ್ಮ ತಮ್ಮ ಯಾರು ಪುರುಷ ಮಿತ್ರರಿದ್ದಾರೆ ಅವ್ರ ಜೊತೆ ಮನೆ ಬಿಟ್ಟು ಹೋಗಿರುವಂಥದ್ದು, ಮತ್ತು ನಿನ್ನೆ ಮಕ್ಕಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಮತ್ತು ಹಣ ಕೊಡಲಿಲ್ಲ ಅಂದರೆ ಮಕ್ಕಳನ್ನ ಎಲ್ಬೇಕು ಅಲ್ಲಿ ಬಿಟ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಬೆದರಿಕೆ ಹಾಕಿದ ಹಿನ್ನೆಲೆಯಲ್ಲಿ ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಆ ಒಂದು ಪ್ರಕರಣದ ಅಡಿಯಲ್ಲಿ ಒಬ್ಬ 4 ಜನರನ್ನು ಅರೆಸ್ಟ್ ಮಾಡಿದ್ದೀವಿ. ಅಕ್ಕೇರೆ ತಾವೆಲ್ಲ ನುಡಿದ್ರಲ್ಲ ಇವನ್ನ ಸುದ್ದಿಗಳನ್ನು, ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಲೈಕ್ ಲೈಕ್ ಅಂತ ಹೇಳ್ರಿ, ಇಲ್ಲ ಡಿಸ್ಲೈಕ್ ಅಂತ ಹೇಳ್ರಿ, ಇಲ್ಲ ಕಾಮೆಂಟ್ ಮಾಡಿರಿ. ಯಾಕೆಂದರೆ ನಾವು ಸುದ್ದಿಗಳನ್ನು ತರ್ತದ ನಿಮಗಾಗಿ, ಈ ಸುದ್ದಿಗಳು ನಿಮಗಾಗಿ, ಜೊತೆಗೆ ನಿಮ್ಮ ಕಾಮೆಂಟ್ಗಳಿಗಾಗಿ, ಜೊತೆಗೆ ನಿಮ್ಮ ಶೇರ್ಗಳಿಗಾಗಿ ನೋಡ್ತಾ ಇರಬೇಕು ನೀವು ಸದಾ. ಯಾಕಂತಂದ್ರೆ ನೀವು ಇದರ ಮಾಲೀಕರು ಅನ್ನೋ ತಾವು ನೆನಪಿಟ್ಟುಕೊಂಡು ನೋಡ್ತಾ ಇರ್ರಿ, ಲೈಕ್ ಮಾಡ್ತಾ ಇರ್ರಿ, ಡಿಸ್ಲೈಕರ್ ಮಾಡ್ತಾ ಇರ್ರಿ, ಒಟ್ಟಿನಲ್ಲಿ ಕಮೆಂಟ್ ಮಾಡ್ತಾ ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ ಅಂತ ಹೇಳ್ತಾ ಇವನ್ ಸುದ್ದಿಗಳು ಮುಗಿಸ್ತಾ ಇದ್ದೀನಿ. ವಂದನೆಗಳು.